ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ, ಸಾರಿ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕ್ಲಾಸ್ ಇತ್ತು, ಬೆಳಗ್ಗೆಯಿಂದ ಎಷ್ಟು ಟ್ರೈ ಮಾಡಿದ್ರೂ ನನ್ನ ಕೈಲಿ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಕಾಟೇರ 100 ಕೋಟಿ ಆಯಿತು, ಇವಾಗ 200 ಕೋಟಿ ಆಗಿದೆ. ಖುಷಿ ಏನು ಅಂತಂದರೆ 1 ಕೋಟಿಗೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. 3ನೇ ವಾರದಲ್ಲಿ 206.19 ಕೋಟಿ ಕಲೆಕ್ಷನ್ನ ಕಂಡಿದೆ. ಈಗಲೂ ಕೂಡ ಎಷ್ಟೊಂದು ಥಿಯೇಟರ್ಗಳಲ್ಲಿ ಎಷ್ಟೊಂದು ಶೋಗಳು ಹೌಸ್ಫುಲ್ ಆಗ್ತಾ ಇದೆ. ಅದರಲ್ಲೂ ವೀಕೆಂಡಲ್ಲಂತೂ ಕೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿ ಹೋಗ್ತಾಯಿದೆ ಕಾಟೇರ. ಇಂಥದ್ದೊಂದು ಸಕ್ಸಸ್ಸು ಬೇಕಿತ್ತು. ಆ ಸಕ್ಸಸ್ಸು ದರ್ಶನ್ ಅವ್ರ ಕಡೆಯಿಂದ, ದರ್ಶನ್ ಅವರ ಟೀಮ್ ಕಡೆಯಿಂದ, ದರ್ಶನ್ ಅವರ ಅಭಿಮಾನಿಗಳ ಕಡೆಯಿಂದ, ಇಡೀ ಕರ್ನಾಟಕದ ಕಡೆಯಿಂದ, ಚಿತ್ರ ಪ್ರೇಮಿಗಳ ಕಡೆಯಿಂದ ಸಿಕ್ಕಿದೆ. ಬ್ಯಾಕ್ ಟು ಬ್ಯಾಕ್ ಥಿಯೇಟರ್ಸ್ಗಳಲ್ಲಿ ಚಿತ್ರಮಂದಿರ ತುಂಬಿದೆ ಅನ್ನೋ ಒಂದು ಬೋರ್ಡ್ನ ಹಾಕ್ತಾ ಇದ್ದಾರೆ. ಯಾಕೆ ಅಂದರೆ ಹಳ್ಳಿ ಸೈಡಲ್ಲಂತೂ ನೀವು ನೋಡಬೇಕು, ಟ್ರ್ಯಾಕ್ಟರ್ಗಳಲ್ಲಿ, ಆಟೋಗಳಲ್ಲಿ, ಕಾರ್ಗಳಲ್ಲಿ, ಬಸ್ಗಳಲ್ಲಿ ಈ ರೀತಿ ಜನ ತುಂಬ್ಕೊಂಡು ಬರ್ತಾ ಇದ್ದಾರೆ. ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಇರ್ಬೋದು, ರಿಲೇಷನ್ ಇರ್ಬೋದು, ಅಕ್ಕಪಕ್ಕದ ಮನೆ ಇರ್ಬೋದು, ಎಲ್ಲರೂ ಮಾಸಾಗಿ ಬಂದು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಂದು ಸಕ್ಸಸ್ ಬೇಕಿತ್ತು. ಯಾಕೆ ಅಂತಂದರೆ ಥಿಯೇಟರ್ನ ನಂಬಿಕೊಂಡು ಅದೆಷ್ಟೋ ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಒಂದು ಪತ್ರಿಕೆಗೆ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬರು ಥಿಯೇಟರ್ ಓನರು, ಶೈಲೇಶ್ ಜೋಶಿ ಅವರು ಅಂತ. ಕೋವಿಡ್ ನಂತರ ಚಿತ್ರಮಂದಿರಕ್ಕೆ ಸಾಕಷ್ಟು ಒಂದು ಸಂಕಷ್ಟ ಬಂದಿತ್ತು. ಪ್ರೇಕ್ಷಕರ ಆಗಮನವಿಲ್ಲದೆ ಬಿಗ್ ಸ್ಟಾರ್ಗಳ ಸಿನಿಮಾ ಕೂಡ 2 ವಾರಕ್ಕೆ ಅಷ್ಟೇ ಸೀಮಿತ ಆಗೋಗ್ತಾ ಇತ್ತು. ಹೀಗಾಗಿ ಎಷ್ಟೋ ಚಿತ್ರಮಂದಿರಗಳು ನಿರ್ವಹಣೆ ಕಷ್ಟವಾಗಿ ಮುಚ್ಚಿ ಹೋದವು. ಕಾರ್ಮಿಕರು ಕೆಲಸ ಕಳೆದುಕೊಂಡ್ರು. ಇದ್ರ ನಡುವೆ ಗತ ವೈಭವವನ್ನು ಕಾಟೇರ ಸಿನಿಮಾ ಮರುಕಳಿಸಿದಂತೆ ನಮಗೆ ಭಾಸವಾಗ್ತಾ ಇದೆ. ಎಷ್ಟೋ ವರ್ಷಗಳ ನಂತರ ಜನ ತಂಡೋಪತಂಡವಾಗಿ ಚಿತ್ರಮಂದಿರಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಉತ್ತಮ ಸಿನಿಮಾಗಳಿದ್ರೂ ಕೂಡ ಸಂಜೆ 6 ಗಂಟೆ ಮತ್ತು 9 ಗಂಟೆ ಶೋನ ನಾವು ಬಂದ್ ಮಾಡ್ತಿದ್ವಿ. ಕಾಟೇರ ಬಿಡುಗಡೆಯಾದ ದಿನದಿಂದ ಜನ ಮತ್ತೆ ಥಿಯೇಟರ್ನತ್ತ ಬರ್ತಾ ಇರೋದು ನಮಗೆ ಖುಷಿ ತಂದಿದೆ. ನಮ್ಮಲ್ಲಿ ದುಡಿಯೋ ಎಲ್ಲ ಕಾರ್ಮಿಕರಿಗೂ ಕೈ ತುಂಬ ಕೆಲಸ ಸಿಕ್ಕಂತಾಗಿದೆ. ಇದರಿಂದ ಮತ್ತಷ್ಟು ನಟ ನಟಿಯರಿಗೆ, ನಿರ್ಮಾಪಕರಿಗೆ ಸಿನಿಮಾಗಳ ಬಿಡುಗಡೆಗೆ ಧೈರ್ಯ ಬಂದಿದೆ ಅಂತ ಹೇಳ್ತಾ ಇದ್ರು. ಯಾಕೊಂದು ಮೂವಿ ಗೆಲ್ಲಬೇಕು ಅಂತಂದರೆ ಇದಕ್ಕೆ ನೋಡಿ, ಒಂದು ಮೂವಿ ರಿಲೀಸ್ ಆಯಿತು, ಜನ ಬರ್ತಾ ಇದ್ದಾರೆ ಅಂತಂದರೆ ನೋಡಿ, ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅಥವಾ ಗೇಟ್ ನೋಡ್ಕೊಳ್ಳೋರು ಇರ್ಬೋದು, ಕ್ಲೀನ್ ಮಾಡೋರು ಇರ್ಬೋದು, ಅಥವಾ ಪಾರ್ಕಿಂಗಲ್ಲಿ ಇರೋರು ಇರ್ಬೋದು, ಕ್ಯಾಂಟೀನ್ ಅವ್ರು ಇರ್ಬೋದು, ಮತ್ತು ಚಿಪ್ಸ್ ಮಾಡೋರು ಇರ್ಬೋದು, ಕಡಲೆಕಾಯಿ ಬೀಜ ಮಾಡೋರು, ಕೂಲ್ ಡ್ರಿಂಕ್ಸ್ ಮಾಡೋರು, ಎಲ್ಲರಿಗೂ ಒಂದು ಬದುಕು ಆಗುತ್ತೆ. ಅದು ಬೆಸ್ಟ್ ಪಾರ್ಟ್. ಎನಿವೇ, ನಿಮಗೆಷ್ಟು ಖುಷಿ ಆಯಿತು? ನೆಕ್ಸ್ಟ್ ಟಾರ್ಗೆಟ್ ಎಷ್ಟು ಹೇಳಿ? 100 ಆಯಿತು, 150 ಆಯಿತು, 200 ಆಯಿತು, ಎಷ್ಟಾಗಲಿ ಅಂತ ಬಯಸ್ತೀರಾ? ನಾವು 300 ಆಗಲಿ ಅಂತ ಹೇಳ್ತೀವಿ. ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಥ್ಯಾಂಕ್ ಯು, ಲವ್ ಯು ಆಲ್, ಬೈ.